ಕಾಡಾಪುರ ಗ್ರಾಮದಲ್ಲಿ ರೈತ ಸೇವಾ ಸಂಘದ ವತಿಯಿಂದ ರೈತ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು। ಈ ಸಂದರ್ಭದಲ್ಲಿ ಕಾಡಾಪುರ ರೈತರು 100 ಟನ್ ಕಬ್ಬು ಬೆಳೆದರೆ 21000 ರೂಪಾಯಿ ಬಹುಮಾನ ನೀಡುವುದಾಗಿ ಮತ್ತು ರೈತರು ತಮ್ಮ ಹೆಸರನ್ನು ಸಂಘದಲ್ಲಿ ನೋಂದಾಯಿಸುವಂತೆ ರೈತ ಸೇವಾ ಸಂಘದ ವತಿಯಿಂದ ತಿಳಿಸಲಾಯಿತು। कार्यक्रम अतिथि स्थानवन्नु कृषि इलाखे मंजुनाथ जनमट्टि वहिसिद्दरु। यादवाडे ग्रामद पीडीओ एमआर बाकरे ग्राम पंचायत अध्यक्षराद सुभाष सनदी ग्राम पंचायत सदस्यराद मारुति गुरुनाथ ग्रामद हिरियराद सिद्धगौड़ पाटील देवकर बडिगेर मच्चंद्र काडापुरे नायकू कोरे सर्जीराव शिंदे शशिकांत पाटील बंडू गुरुनाथ ग्रामद हिरियरु हागू रैत सेवा संघद सदस्यरु उपस्थितरिद्दरु। कार्यक्रम विजय बड़गे निरूपिसिदरु। 23 डिसेंबर चौधरी चरण सिंग एक्स अग्रिकल्चर मिनिस्टर निमित्तवागी ना वर्ष रैत दिनाचरण आचरती इवत इल्ली उत्साह युवक हेळबेकु रैत सेवा सहकारी संघ काडापुर इवर स्वप्रेरित स्वयं प्रेरित इल्ली रैत दिनाचरण आयोजिसिदरु। नमगू कृषि इलाखे ಒಂದು ಆಹ್ವಾನ ಕೊಟ್ಟಿದ್ರು ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರೈತರಿಗೆ ಸಿಗುವಂತ ಎಲ್ಲ ಯೋಜನೆಗಳು ಹಾಗೂ ನೂತನವಾಗಿ ಕೃಷಿಗೆ ಸಂಬಂಧಪಟ್ಟಂಗ ಅವರು ಉಪಯೋಗ ಮಾಡಿಕೊಳ್ಳುವಂತ ಏನು ಯೋಜನೆಗಳು ಇದಾವ ಫಾರ್ ಎಕ್ಸಾಂಪಲ್ ಒಡಿ ಓಪಿ ಆಗಲಿ ಅಂದ್ರೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂದ್ರೆ ಆತ್ಮನಿರ್ಭರ ಯೋಜನೆ ಅಡಿ ಅದೇ ತರ ಒಂದು ರೈತ ಉತ್ಪಾದಕ ಸಂಸ್ಥೆಗಳು ಅಂದ್ರೆ ಎಫ್‌ಪಿಓಸ್ ಪಡೆಕೊಳ್ಳೋದ ಬಗ್ಗೆ ಆಗಲಿ ರೈತರಿಗೆ ತಿಳಿಹೇಳಲಾಗಿದೆ। ಉತ್ಸಾಹಿ ಯುವಕರು ಒಂದು ಇಂಟರೆಸ್ಟ್ ಇಂದ यह रैत दिनाचरण भाग इंत युवक कृषि तुम तक उत्पन्न तेयर तले बंद कृषि रंग क्रांति आगे मत युवक 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 कृषि बंद इले बेन इनकम अदर अदान रैत तोर्सको उल्देल रैत प्रेरणे आगे मूलक नान कौते ನಮ್ಮ ಉತ್ಸಾಹಿ ರೈತ ಸೇವಾ ಸಹಕಾರಿ ಸಂಘದವರು ಏನು ಒಂದು ಇಲ್ಲಿ ಘೋಷಣೆ ಮಾಡಿದರಪ್ಪ ಅಂದ್ರೆ ಮುಂದಿನ ವರ್ಷದೊಳಗೆ ಯಾ ರೈತ ಹಂದ ಕಡಾಪುರ ಭಾಗದಲ್ಲಿ ಯಾ ರೈತ ಒಂದು 100 ಟನ್ ಕ್ಕಿಂತ ಹೆಚ್ಚು ಇಳುವರಿ ತೆಗಿತಾನ ಅಥವಾ 100 ಟನ್ ದಿಂದ ಯಾರು ಹೆಚ್ಚು ತೆಗಿತಾರೆ ಅದರಾಗ ಯಾರು ಮ್ಯಾಕ್ಸಿಮಮ್ ಇಳುವರಿ ಏನು ತೆಗಿತಾರೆ ಅವರಿಗೆ ಒಂದು 21000 ಬಹುಮಾನವನ್ನ ಅವರ ಮುಂದಿನ ಒಂದು ರೈತ ದಿವಸದ ಅಂದ್ರೆ ಮುಂದಿನ ಡಿಸೆಂಬರ್ 23 ಕ್ಕೆ ಆ ಒಂದು ಬಹುಮಾನವನ್ನು ಅವರು ರೈತ ಸೇವಾ ಸಹಕಾರ ಸಂಘದಿಂದ ವಿತರಿಸುವರಿದ್ದರಿಂದ ಎಲ್ಲ ರೈತರು ಇದರದ ಒಂದು ಪ್ರೇರೇಪಣೆಯಾಗಿ ತಗೊಂಡು ಒಂದು ಕಾಂಪಿಟಿಷನ್ ಮಾಡಲಿ ತ ಒಂದು ಕಬ್ಬು ಬೆಳೆದು ಆ ಒಂದು ಇದನ್ನ ಕೊಟ್ಟಿದ್ದಾದ್ರೆ ಆ ಒಂದು 100 ಟನ್ ಪ್ಲಸ್ ಬೆಳೆಯುವಂತ ರೈತರಿಗೆ ನಮ್ಮ ರೈತ ಸೇವಾ ಸಹಕಾರಿ ವತಿಯಿಂದ ಯುವಕರು ಆ ಒಂದು 21000 ಒಂದು ಪ್ರಶಸ್ತಿಯನ್ನು ಮತ್ತೆ ಒಂದು ಅನುದಾನವನ್ನು ಅವರು ಕೊಡಲಿದ್ದಾರೆ। ರೈತರ ದಿನಾಚರಣೆ ಆಗಿಲ್ಲ ಆದರೆ ಇವತ್ತು ಪ್ರಥಮವಾಗಿ ನಮ್ಮ ಒಂದು 50 ವರ್ಷ ಇತಿಹಾಸದಾಗಿಂದ ರೈತ ದಿನಾಚರಣೆ ಕಡಾಪುರದಾಗ ಆಗಿರ್ತಿ ಎಲ್ಲ ಯುವಕರು ಕೂಡಿ ಸರ್ ನಾವು ಅವರ ಇಲಾಖೆಯಿಂದ ಎಲ್ಲ ಸಹಕಾರ ಕೊಟ್ಟರು ನಮಗೂ ಮಾಡ್ನಕ್ಕೆ ನೀವು ಸ್ವಲ್ಪ ಮಾಧ್ಯಮದವರು ಪತ್ರಿಕೆದವರು ಸ್ವಲ್ಪ ಲೇಟ್ ಆಗಿ ಬಂದ್ರೆ ಜನ ಇತ್ತು ಹೋಯ್ತು ಅದು ಅಷ್ಟೇ ಅಲ್ಲದೆ ಇದು 20000 ರೂಪಾಯಿ 21000 ರೂಪಾಯಿ ರೈತರಿಗೆ ಘೋಷಣೆ ಮಾಡಿದೀವಿ। ಮೊದಲು ಏನಾಗ್ತಿತ್ತು ಮಾರ್ಕೆಟಿಂಗ್ ಫೀಲ್ಡ್ದಾಗ ರೈತ ದುಡ್ಡು ದುಡ್ಡು ಸಹಾಯಕದ ರೈತ ಬ್ಯಾಂಕ್ದಾಗ ಸಾಲ ತಗದ್ರೆ ಅದರ ಬಡ್ಡಿ ಕಟ್ಟು ಪರಿಸ್ಥಿತಿ ರೈತಂದಿಲ್ಲ ಅದನ್ನು ಓದೋ ಯಾರು ದಲ್ಲಾಳಿ ಮಾಡಿದಾರಲ್ಲ ಅವ್ರು ದೊಡ್ಡ ದೊಡ್ಡ ಶ್ರೀಮಂತರಾಗದಾರ ರೈತ ಆಗಬಲ್ಲ ರೈತ ದುಡ್ಡು ಸಹಾಯಕದ ಅವನ ಜೀವಿಗೆ ಅಂದ್ರೆ ಬೆಲೆ ಬರಲಿ ಅಂತ ಹೇಳಿ ನಾವು ಇದನ್ನು ಮಾಡಿದೀವಿ। ನಮ್ಮ ಇತ್ರ ಏನು ಕೆಟ್ಟ ಉದ್ದೇಶ ಇಲ್ಲ ನಮ್ಮ ನಿಸ್ವಾರ್ಥದಿಂದ ನಾವು ಕಳೆದ 2-3 ತಿಂಗಳದಿಂದ ಇತ್ರ ನಿಸ್ವಾರ್ಥದಿಂದ ಮಾಡಿದ್ರು ಯಾಕಂದ್ರೆ ರೈತನ ಪರಿಸ್ಥಿತಿ ನೋಡಿ ಯಾಕಂದ್ರೆ ಒಮ್ಮೆ ಮಳೆ ಬಿದ್ದ ಹಾಳಾಗಿ ಹೊಂಟಿತಿ ಒಮ್ಮೆ ಮಳೆ ಬೀಳದ ನಾಶಾಗಿ ಬೆಳೆ ಹೊಂಟಿತಿ ಇತ್ರ ರೈತ ಸಹಾಯಕದ ಅದಕ್ಕೆ ರೈತ ಅಂದ್ರೆ ಜರ ಉಸಿರು ಜೀವಂತ ಇರಲಿ ರೈತ ದೇಶಕ್ಕೆ ಅನ್ನ ಹಾಕ್ತಾ ಅವನಂಥದ್ದು ಒಂದು ಅವನದು ಒಂದು ದಿನ ಆಚರಣೆ ಮಾಡ್ಬೇಕಂತೇಳಿ ನಾವು ಈ ಕಾರ್ಯಕ್ರಮ ಹಾಕ್ಕೊಂಡೆವು। ಮತ್ತು ಕೆಲವೊಂದು ದಿನ ಮಾರ್ಕೆಟಿಂಗ್ ಮಾಡುವೆ ಕಾಯಿಪಲ್ಯದಾಗ ಏನಾಗ್ತಿತ್ತು ಅವರಿಗೆ 8-10 ದಿವಸಗಟ್ಟಲೆ ತಿಂಗಳಗಟ್ಟಲೆ ಬೆಳೆ ಮಾರಿದ ಬೆಳಿಗ್ಗೆ ಬಿಲ್ಲ ಕೊಡ್ಲಾಗ್ತಿರೋ ಅವರು ಅದ್ರ ರೇಟ್ ಭೀ ಹೊಳ್ಳಾಗ್ತಿರ ಆದ್ರೆ ಈಗ ಹಂಗಾಗೈತಿ ನಮ್ಮ ಸಂಘ ಕಟ್ಟಿದ ಮ್ಯಾಗ ಅವ್ರ ಜರ ಜಾಗೃತ ಆಗಿದಾರೆ ಅವರು ಏನು ಮಾಡಿದಾರೆ ಈಗ 4-5 ದಿವಸ ಅಂದ್ರೆ ಅವ್ರ ಬಿಲ್ ಬರೋದ ಅವ್ರದ ಬೆಲೆ ರೊಕ್ಕ ತಂದು ಕೊಡೋದ ಅಲ್ಲಿಂದ ಏನು ರೇಟಿಗೆ ಮಾರೈತಿ 10 ವರ್ಷದಾಗ ಹೇಳಿಲ್ಲ ಅವರು ಆದ್ರೆ ಈಗ ವಾಟ್ಸಪ್ ಸ್ಟೇಟಸ್ ಇಡೋದ್ರೆ ಅಂದ್ರೆ ಇದರಲ್ಲಿ ಅವ್ರಿಗೆ ಗೊತ್ತಾಗೈತಿ ಜರ ಜನ ಜಾಗೃತ ಆಗೈತಿ ರೈತರು ಜಾಗೃತ ಆಗಿದಾರು ಇದು ನಾವು ನಾವು ಕರೆಕ್ಟ್ ಇರಬೇಕು ಅನ್ನೋದು ಅವ್ರ ಮನಸ್ಸಿನಾಗ ಬಹುಶಃ ಬಂದಿತ್ತು ಅಂತ ನಮಗೆ ಇದು ತೃಪ್ತಿ ತನೈತಿ ನಮ್ಮ ಸಂಘದಿಂದ ಇಷ್ಟ ಇದು ಮೇನ್ ಉದ್ದೇಶ ನಮ್ಮ ಸಂಘ ಕಟ್ಟಿದ್ದು ಇದ್ರಾಗ ಏನು ನಮಗೆ ಅದ ಬೇಕು ಇದ ಬೇಕು ಹಿಂಗೇನಲ್ಲ ನಾವು ನಾವು 4 ಜನರಿಗೆ ರೈತರಿಗೆ ಸಹಾಯ ಆಗಲಿ ಸಹಕಾರ ಆಗಲಿ ಅಂತ ಮಾಡಿದ್ವಿ ಆದರೆ ರೈತರ ಜ್ವರ ಜಾಗೃತ ಆಗಿರತ್ತೆ ಹೇಳೋದು ಅಷ್ಟೇ।